ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಚಾನಲ್ ಅಂತ ಹೇಳಿದ್ರೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಾವು ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ನಮಗೆಲ್ಲ ಗೊತ್ತಿರೋ ರೀತಿ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂಡರ್ ಮೂರು ಟೈಪ್ ಸ್ಕಾಲರ್ಶಿಪ್ಗಳು ಇರುತ್ತೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಫೀ ಕನ್ಸಿಷನ್ ಸ್ಕಾಲರ್ಶಿಪ್, ಅದೇ ರೀತಿ ಫುಡ್ ಆ್ಯಂಡ್ ಅಕೊಮೊಡೇಷನ್ ಸ್ಕಾಲರ್ಶಿಪ್ ಅಂತ. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ನವರು ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ. ಅದರ ಬಗ್ಗೆ ಇವಿಡಿಯೋ ತಿಳ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಲಾಸ್ಟ್ ಡೇಟ್ ಯಾವುದು, ಯಾವಾಗಿನಿಂದ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ, ಯಾವ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಎಲ್ಲ ವಿಷಯಗಳ ಬಗ್ಗೆ ನೋಟಿಫಿಕೇಷನ್ನ ರಿಲೀಸ್ ಮಾಡಿದ್ದಾರೆ, ಅದರ ಬಗ್ಗೆ ತಿಳಿದುಕೊಳ್ತಾ ಇದ್ದೇವೆ. ಈ ಒಂದು ಸ್ಕಾಲರ್ಶಿಪ್ಗಳಿಗೋಸ್ಕರ ಹಲವಾರು ದಿನಗಳಿಂದ ಕಾಯ್ತಾ ಇದ್ವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂತೋಷ ಆಗಿದೆ ಅಂತ ಗೊತ್ತು. ಅದೇ ಸಂತೋಷದಲ್ಲಿ ನಮ್ಮ ಚಾನಲ್ನ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತಂದರೆ, ಮುಂದಿನ ದಿನಗಳದ್ದು ಕೂಡ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಅದು ಸ್ಕಾಲರ್ಶಿಪ್ ಅನೌನ್ಸ್ ಆದರೆ ಆದಷ್ಟು ಬೇಗ ನಿಮಗೆ ಮಾಹಿತಿಯನ್ನು ತಲುಪಿಸೋ ಪ್ರಯತ್ನವನ್ನು ಮಾಡ್ತೇವೆ. ನಮಗೆ ಅವಕಾಶವನ್ನು ನೀಡಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಂತರ ಅದರ ಪಕ್ಕದೇ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ಳೋದಾದರೆ, ಈಗಾಗಲೇ ಹೇಳಿದ್ನಲ್ಲ, ಈ ಒಂದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂಡರ್ ಮೂರು ಟೈಪ್ ಸ್ಕಾಲರ್ಶಿಪ್ ಇರುತ್ತೆ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಫೀ ಕನ್ಸೆಷನ್ ಸ್ಕಾಲರ್ಶಿಪ್, ಅದೇ ರೀತಿ ಫುಡ್ ಆ್ಯಂಡ್ ಅಕೊಮೊಡೇಷನ್ ಸ್ಕಾಲರ್ಶಿಪ್ ಅಂತ. ಇದಕ್ಕೆ ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭಿಸಿದ್ದಾರೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ನವರು. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ ಏನು, ಅದೇ ರೀತಿ ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಂದರೆ ಏನು, ಅದೇ ರೀತಿ ಫುಡ್ ಆ್ಯಂಡ್ ಅಕೊಮೊಡೇಷನ್ ಸ್ಕಾಲರ್ಶಿಪ್ ಅಂದರೆ ಏನು ಅಂತ ಸರಿಯಾಗಿ ಗೊತ್ತಿಲ್ಲದೆ ಇದ್ದರೆ ಅದರ ಬಗ್ಗೆ ಕೂಡ ಡೀಟೇಲ್ ವೀಡಿಯೋನ ಈಗಾಗಲೇ ನಮ್ಮ ಚಾನಲ್ ಅಪ್ಲೋಡ್ ಮಾಡಿದ್ದಾರೆ, ಚೆಕ್ ಮಾಡಿ. ನಂತರ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋದಾದರೆ, ಯಾವ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನನ್ನು ಹಾಕೋದು ಅಂತಂದರೆ, www.ssp.postmetric.karnataka.gov.in ಅಂತ ವೆಬ್ಸೈಟ್ ಇದೆ. ಅದರ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತೊಮ್ಮೆ ಹೇಳ್ತದೆ, www.ssp.postmetric.karnataka.gov.in ಈ ಒಂದು ವೆಬ್ಸೈಟ್ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ನಂತರ ಈ ಒಂದು ಸ್ಕಾಲರ್ಶಿಪ್ಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ವಿದ್ಯಾರ್ಥಿಗಳು ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ನವರ ಒಫಿಷಿಯಲ್ ವೆಬ್ಸೈಟ್ www.bcwd.karnataka.gov.in ಆ ಒಂದು ವೆಬ್ಸೈಟ್ ಮೂಲಕ ಪಡೆದುಕೊಳ್ಳಬಹುದು. ನಂತರ ಲಾಸ್ಟ್ ಡೇಟ್ ಯಾವುದು ಅಂತ ತಿಳಿದುಕೊಳ್ಳೋದಾದರೆ, March 5, 2021 ಇದು ಕೊನೆಯ ದಿನಾಂಕ ಆಗಿರುತ್ತೆ ಅಪ್ಲಿಕೇಶನನ್ನು ಹಾಕೋದಕ್ಕೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ನ ಹಾಕೋದ್ರೊಳಗೆ ಯಾವುದಾದ್ರೂ ಸಮಸ್ಯೆಗಳು ಉಂಟಾದರೆ ಅದನ್ನು ಪರಿಹರಿಸಲಿಕ್ಕೆ ಹೆಲ್ಪ್ಲೈನ್ ನಂಬರ್ಸನ್ನು ಕೂಡ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಡಿಪಾರ್ಟ್ಮೆಂಟ್ನವರು ತಿಳಿಸಿದ್ದಾರೆ. ಆ ಒಂದು ದೂರವಾಣಿ ಸಂಖ್ಯೆ ಅಂದರೆ ಹೆಲ್ಪ್ಲೈನ್ ನಂಬರ್, ಆ ಎಲ್ಲ ಡೀಟೇಲ್ಸನ್ನು ಒಳಗೊಂಡ ನೋಟಿಫಿಕೇಷನ್ ಏನಿದೆ ಅದು ನಾವು ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಎಜುಕೇರ್ ಕರ್ನಾಟಕ ಅಂತ ಅದರಲ್ಲಿ ಶೇರ್ ಮಾಡಿದ್ದೇವೆ. ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಎಜುಕೇರ್ ಕರ್ನಾಟಕ ಅಂತ ಸೈಡಿ ನೋಡ್ತಾ ಇದ್ದಾರೆ, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ಮತ್ತೊಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ, ದ ಮನೋಜ್ ನಾಯ್ಕ್ ಅಂತ. ಅದರೊಳಗೆ ನಾನು ಡ್ಯಾನ್ಸ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ವೀಡಿಯೋಗಳನ್ನು ನೋಡೋದ್ರೊಳಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಏನು ಹೇಳಿದೆ, ಮತ್ತೊಂದು ಇನ್ಸ್ಟಾಗ್ರಾಮ್ ಐ ಡಿ ಏನು ಹೇಳಿದೆ, ದ ಮನೋಜ್ ನಾಯ್ಕ್, ಅದನ್ನು ಚೆಕ್ ಮಾಡಿ. ಹಾಗೆ ಅದೇ ಹೆಸರಿನ ದ ಮನೋಜ್ ನಾಯ್ಕ್ ಅನ್ನೋ ಹೆಸರಿನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ಡ್ಯಾನ್ಸ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಚೆಕ್ ಮಾಡಿ, ಇಷ್ಟ ಇದ್ದ ವಿದ್ಯಾರ್ಥಿಗಳು ಚೆಕ್ ಮಾಡಿ. ಸರಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ವಿಡಿಯೋ ನಿಮಗೆ ಸಹಾಯ ಆಗಿದೆ, ನಿಮಗೆಲ್ಲರಿಗೂ ಕೂಡ ಸಹಾಯ ಆಗುತ್ತೆ, ಶೇರ್ ಮಾಡಿ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ. ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಜೈ ಹಿಂದ್ ವಂದೇ ಮಾತರಂ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್.